ಎರಡು ವಸ್ತುಗಳು ನಿಮ್ಮ ಜೊತೆಗಿದ್ರೆ ಸಾಕು ಎಲ್ಲಾ ರೀತಿಯಾದಂತಹ ಹಣಕಾಸಿನ ಸಂಕಷ್ಟಗಳು ಕಳಿತಾ ಬರುತ್ತೆ ಅಂತಹ ಅದ್ಭುತವಾದಂತಹ ಶಕ್ತಿ ಈ ಎರಡು ವಸ್ತುಗಿರುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ಒಂದು ತಂತ್ರವನ್ನು ಮಾಡಿ ಈ ವಸ್ತುಗಳನ್ನು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆ ಆಗಿರ್ಬೋದು ಕೊಟ್ಟಂತಹ ದುಡ್ಡು ಬರಬೇಕು ಅನ್ನೋದಾಗಿರ್ಬೋದು ಕೈನಲ್ಲಿ ಚೆನ್ನಾಗಿ ದುಡ್ಡು ಓಡಾಡುವಂಥದ್ದಾಗಿರ್ಬೋದು ಎಲ್ಲ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಹಣಕಾಸಿನ ಸಂಕಷ್ಟಗಳು ಕಳೆಯುತ್ತೆ ಈ ಎರಡು ವಸ್ತುಗಳು ಯಾವುದು ಯಾವ ಸಮಯದಲ್ಲಿ ಯಾವ ದಿನ ಈ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ಡಿವೈನ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಎರಡೂ ವಸ್ತುಗಳು ನಿಮ್ಮ ಬಳಿ ಅಂದರೆ ನೀವು ದುಡ್ಡು ಇಡುವಂತಹ ಜಾಗದಲ್ಲಿ ಸಾಧಾರಣವಾಗಿ ಮನೆಯಲ್ಲಿ ದುಡ್ಡನ್ನು ಎಲ್ಲಿ ಇಟ್ಕೊಳ್ತೀರಾ ಒಂದು ಪೆಟ್ಟಿಗೆ ಆಗಿರ್ಬೋದು ಒಂದು ಡಬ್ಬ ಆಗಿರ್ಬೋದು ಅಥವಾ ಮನೆಯಲ್ಲಿ ಬೀರು ಇದ್ದರೆ ಆ ಬೀರುವಿನ ಒಳಗಡೆ ಹಣಕಾಸನ್ನು ಇಟ್ಕೊಳ್ತೀರಾ ಆ ಜಾಗದಲ್ಲಿಯೂ ಕೂಡ ಈ ಎರಡು ವಸ್ತುಗಳನ್ನ ಇಟ್ಕೊಳ್ಬೋದು ಇಲ್ಲ ಹೆಣ್ಣು ಮಕ್ಕಳಾದರೆ ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಗಂಡು ಮಕ್ಕಳಾದರೆ ತಮ್ಮ ಪರ್ಸ್ನಲ್ಲಿ ಎರಡು ವಸ್ತುಗಳನ್ನು ಒಂದು ಪೇಪರ್ಗೆ ಕಟ್ಕೊಂಡು ಅಥವಾ ಒಂದು ಕವರ್ಗೆ ಹಾಕ್ಕೊಂಡು ತಮ್ಮ ಬಳಿ ಇಟ್ಕೊಂಡ್ರೆ ಸಾಕು ಹಣಕಾಸಿನ ಒಂದು ಸಂಕಷ್ಟಗಳು ಕಳೆಯುತ್ತೆ ಜನವಶ ಧನವಶ ಅನ್ನೋದು ಆಗುತ್ತೆ ಆ ಎರಡು ವಸ್ತುಗಳು ಯಾವುದು ಅನ್ನೋದಾದರೆ ಮೊದಲನೆಯದಾಗಿ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರ ಅಂತ ಈ ಪೂಜಾ ಸಾಮಗ್ರಿಗಳು ಸಿಗುವಂತಹ ಗಂದಿಗೆ ಅಂಗಡಿ ಅಥವಾ ಪನ್ಸಾರಿ ಅಂಗಡಿ ಮಾರ್ಕೆಟ್ಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ ಆ ಪಚ್ಚೆ ಕರ್ಪೂರದಲ್ಲಿ ಒಂದು ಪೀಸನ್ನು ಒಂದೇ ಒಂದು ಚೂರನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಆ ಪಚ್ಚೆ ಕರ್ಪೂರದ ಜೊತೆಗೆ ಕಲ್ಲುಪ್ಪು ಅಂತ ಏನು ಹೇಳ್ತೀವಿ ಈ ಸಮುದ್ರದ ಉಪ್ಪು ಆ ಸಮುದ್ರದ ಉಪ್ಪು ಒಂದೇ ಒಂದು ಅರಳನ್ನು ನೀವು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಪಚ್ಚೆ ಕರ್ಪೂರ ಹಾಗೂ ಕಲ್ಲುಪ್ಪಿನ ಒಂದೇ ಒಂದು ತುಣುಕನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಹಣಕಾಸಿನ ಸಂಕಷ್ಟಗಳು ಕಳೀತಾ ಬರುತ್ತೆ ನಿಮಗಿರ್ತಕ್ಕಂತಹ ದೃಷ್ಟಿದೋಷಗಳು ಕಳೆಯುತ್ತೆ ಅನೇಕ ರೀತಿಯಾದಂತಹ ಶುಭ ಫಲಗಳನ್ನು ಈ ಎರಡು ವಸ್ತುಗಳು ತಂದುಕೊಡುತ್ತೆ ನೀವು ಪರ್ಸ್ನಲ್ಲಿ ಒಂದು ಪೇಪರ್ನಲ್ಲಿ ಆಗಿರ್ಬೋದು ಒಂದು ಕವರ್ನಲ್ಲಿ ಆಗಿ ಪೊಟ್ಟಣ ರೀತಿಯಲ್ಲಿ ಕಟ್ಕೊಂಡು ಎಲ್ಲಿ ದುಡ್ಡನ್ನು ಇಟ್ಕೊಳ್ತೀರಾ ಆ ದುಡ್ಡಿಡುವಂತಹ ಜಾಗದಲ್ಲಿ ಪರ್ಸ್ನಲ್ಲಿ ಇಟ್ಕೊಳ್ಬೋದು ಹೆಣ್ಣುಮಕ್ಕಳು ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಮನೆಯಲ್ಲಿ ಎಲ್ಲಿ ದುಡ್ಡಿಡ್ತೀರೋ ಆ ಜಾಗದಲ್ಲಿಯೂ ಕೂಡ ಈ ಒಂದು ನೀವು ಎರಡು ವಸ್ತುಗಳನ್ನ ಇಟ್ಕೊಂಡ್ರೆ ಬಹಳನೇ ಒಳ್ಳೆಯದು ಇನ್ನು ಯಾವ ದಿನ ಈ ಒಂದು ತಂತ್ರವನ್ನು ಮಾಡಬೇಕು ಅನ್ನೋದಾದರೆ ಅಮಾವಾಸ್ಯೆಯ ದಿನ ಮುಸ್ಸಂಜೆ ವೇಳೆ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಹುಣ್ಣಿಮೆ ದಿನ ಮಾಡ್ತೀನಿ ಅನ್ನೋದಾದರೆ ಹುಣ್ಣಿಮೆ ದಿನ ನೀವು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಪಚ್ಚೆ ಕರ್ಪೂರದ ಒಂದು ಚೂರು ಹಾಗೂ ಕಲ್ಲುಪ್ಪಿನ ಒಂದು ಚೂರು ಎರಡೂ ವಸ್ತುಗಳನ್ನ ಸೇರಿಸಿ ನೀವು ದುಡ್ಡು ಇಡುವಂತಹ ಜಾಗದಲ್ಲಿ ಇಡ್ತಾ ಬರಬೇಕು ಇನ್ನು ಈ ವಸ್ತುಗಳನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು ಅನ್ನೋದಾದರೆ ಪ್ರತಿ ಅಮಾವಾಸ್ಯೆಗೆ ಬದಲಾಯಿಸ್ತೀನಿ ಅಂದರೆ ಅಮಾವಾಸ್ಯೆ ದಿನ ನೀವು ಬದಲಾಯಿಸ್ತಾ ಬರ್ಬೋದು ಇಲ್ಲ ಹುಣ್ಣಿಮೆ ದಿನ ಈ ತಂತ್ರವನ್ನು ಆರಂಭ ಮಾಡಿದರೆ ಪ್ರತಿ ಹುಣ್ಣಿಮೆಯ ದಿವಸ ಈ ಒಂದು ವಸ್ತುಗಳನ್ನ ಬದಲಾಯಿಸಬೇಕಾಗುತ್ತೆ ಹಳೆಯ ವಸ್ತುಗಳನ್ನ ಬದಲಾಯಿಸಿದ ವಸ್ತುಗಳನ್ನ ಎಲ್ಲಿ ಇಡಬೇಕು ಅನ್ನೋದಾದರೆ ಯಾವುದಾದರೂ ದೊಡ್ಡದಾದಂತಹ ಮರಗಿಡಗಳ ಪೊದೆಗೆ ಆ ವಸ್ತುಗಳನ್ನು ನೀವು ಯಾವ ರೀತಿಯಾಗಿ ಪೇಪರ್ನಲ್ಲಿ ಕಟ್ಕೊಂಡಿರ್ತೀರೋ ಆ ಪೇಪರ್ ಸಮೇತ ಅದನ್ನು ಎಸೆದು ಬರಬೇಕು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ ನಿಮ್ಮ ಕೈನಲ್ಲಿ ಹಣಕಾಸು ಅನ್ನೋದು ಚೆನ್ನಾಗಿ ಓಡಾಡುತ್ತೆ ಅದ್ಭುತವಾದಂತಹ ತಾಂತ್ರಿಕ ವಿದ್ಯೆಗಳಲ್ಲಿ ಈ ಒಂದು ವಿದ್ಯೆ ವಿಶೇಷವಾಗಿದ್ದು ಈ ಒಂದು ತಂತ್ರವನ್ನು ನೀವು ಒಂದೇ ಒಂದು ಅಮಾವಾಸ್ಯೆ ಅಥವಾ ಒಂದೇ ಒಂದು ಹುಣ್ಣಿಮೆಯ ದಿನ ಮಾಡಿ ನೋಡಿ ಮನೆಯಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ಕೈನಲ್ಲಿ ಚೆನ್ನಾಗಿ ದುಡ್ಡು ಅನ್ನೋದು ಓಡಾಡುತ್ತೆ ಖರ್ಚುಗಳು ನಿಯಂತ್ರಣಕ್ಕೆ ಬರುತ್ತೆ ಕೊಟ್ಟಂತಹ ದುಡ್ಡು ವಾಪಸ್ ಬರುತ್ತೆ ಸಾಲಗಳನ್ನ ತೀರಿಸೋದಕ್ಕೆ ಒಂದು ವಿಶೇಷವಾದಂತಹ ಹಣಕಾಸಿನ ಮಾರ್ಗ ಅನ್ನೋದು ನಿಮಗೆ ದೊರೆಯುತ್ತೆ ಮತ್ತೊಂದು ಕೊನೆಯ ವಿಚಾರ ಏನಪ್ಪ ಅಂದರೆ ನಿಮ್ಮ ಮನೆದೇವರು ಯಾವುದು ಇರುತ್ತೋ ಆ ಮನೆದೇವರ ಹೆಸರನ್ನು ಹೇಳಿಕೊಂಡು ಈ ಒಂದು ತಂತ್ರವನ್ನು ಮುಸ್ಸಂಜೆ ವೇಳೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿಕೊಂಡ್ರೆ ಬಹಳನೇ ಒಳ್ಳೆಯದು ಪಚ್ಚೆ ಕರ್ಪೂರ ಪಾಸಿಟಿವ್ ಶಕ್ತಿಯನ್ನು ಕೊಡುತ್ತೆ ಇನ್ನು ಕಲ್ಲುಪ್ಪು ಇರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸುತ್ತೆ ಈ ಎರಡು ವಸ್ತುಗಳ ವಿಶೇಷವಾದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ಡಿವೈನ್ ಮೀಡಿಯಾ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೇ